ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್ ನೀವು ನೋಡ್ತಾ ಇದ್ದೀರಾ ಟೆಕ್ ವರ್ಲ್ಡ್ ವಿತ್ ಪಣಿಕಾ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತಿನೋದ್ರೆ ಹಾಸ್ಟೆಲ್ಗೆ ಅರ್ಜಿ ಸಲ್ಲಿಸುವಂಥ ವಿದ್ಯಾರ್ಥಿಗಳು ಶುಭ ಸುದ್ದಿ ಕೊಟ್ಟಿದೆ ಈಗ ಮತ್ತೆ ಒಂದು ಪೋರ್ಟಲಲ್ಲಿ ನೀವು ಅಪ್ಲಿಕೇಶನ್ ಓಪನ್ ಮಾಡಲಿಕ್ಕೆ ಅರ್ಜಿ ಸಲ್ಲಿಸಲಿಕ್ಕೆ ಆಹ್ವಾನ ಮಾಡಿದರೆ ಹಾಗಾದರೆ ಬನ್ನಿ ಫ್ರೆಂಡ್ಸ್ ಯಾವ ಕೆಟಗರಿ ವಿದ್ಯಾರ್ಥಿಗಳಿಗೆ ಅರ್ಜಿ ಸಲ್ಲಿಕೆ ಓಪನ್ ಆಗಿದೆ ಅನ್ನೋ ಸಂಪೂರ್ಣ ಮಾಹಿತಿ ತಿಳಿಸ್ಕೊಡ್ತಾ ಹೋಗ್ತೀನಿ ತಪ್ಪು ಸ್ಕಿಪ್ ಮಾಡೋದು ಪೂರ್ತಿಯಾಗಿ ನೋಡಿ ಹಾಗೆ ನಿಮಗೆ ಇಷ್ಟ ಆದರೆ ಒಂದು ಲೈಕು ಶೇರು ಸಬ್ಸ್ಕ್ರೈಬ್ ಮಾಡಿ ನೋಡಿ ಫ್ರೆಂಡ್ಸ್ ಪೋಸ್ಟ್ ಮೆಟ್ರಿಕ್ ಸ್ಕಾಲರ್ಶಿಪ್ ಹಾಸ್ಟೆಲ್ಗೆ ಏನು ಅರ್ಜಿ ಸಲ್ಲಿಸ್ತಾ ಇದ್ದರು ಮೆಟ್ರಿಕ ನಂತರ ವಿದ್ಯಾರ್ಥಿನಿಗಳಲ್ಲಿ ಅರ್ಜಿ ಸಲ್ಲಿಸಲಿಕ್ಕೆ ಅರ್ಜಿನ್ ಕೂಡ ಓಪನ್ ಮಾಡಿದೆ ಅರ್ಜಿ ಸಲ್ಲಿಸಲಿಕ್ಕೆ ಯಾರು ಓಪನ್ ಆಗಿದೆ ಅಂತಂದರೆ ಟೆಂತ್ ಆರ್ ಗ್ರ್ಯಾಜುಯೇಷನ್ ಪೋಸ್ಟ್ ಗ್ರ್ಯಾಜುಯೇಷನ್ ಸ್ಟೂಡೆಂಟ್ಸ್ಗಳ ಅರ್ಜಿನ ಕೂಡ ಕರೆದಾರೆ ಅದು ಯಾವ ಕೆಟಗರಿ ವಿದ್ಯಾರ್ಥಿಗಳಿಗೆ ಅಪ್ಲಿಕೇಶನ್ ಕೂಡ ಸ್ಟಾರ್ಟ್ ಆಗಿದ್ದಾವೆ ನೋಡಿ ಫ್ರೆಂಡ್ಸ್ ಇಲ್ಲಿ ಟ್ರಿಪುಲರ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ವತಿಯಿಂದ ವಿದ್ಯಾರ್ಥಿಗಳಿಗೆ ಮೂವತ್ತೊಂದು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೂ ಕೂಡ ಪೋಸ್ಟ್ ಮೆಟ್ರಿಕ್ ಹಾಸ್ಟೆಲ್ಗಳಿಗೆ ಅರ್ಜಿಯನ್ನು ಕೂಡ ಅಪ್ಲೈ ಮಾಡಲಿಕ್ಕೆ ಅಪ್ಲಿಕೇಶನ್ ಕೂಡ ಓಪನ್ ಆಗಿದೆ ಯಾರ್ಯಾರು ವಿದ್ಯಾರ್ಥಿ ವೇಟ್ ಮಾಡ್ತಾರೆ ಅವ್ರಿಗೆ ಬಿಗ್ ನ್ಯೂಸ್ ಅಂತಲೇ ಹೇಳ್ತಾ ಇದ್ದೀನಿ ಸೊ ಎಸ್ ಟಿ ಕೆಟಗರಿ ಸೇರಿರ್ತಕ್ಕಂಥ ವಿದ್ಯಾರ್ಥಿ ಹಾಸ್ಟೆಲ್ ಅಪ್ಲಿಕೇಶನ್ ಕೂಡ ಓಪನ್ ಆಗಿದ್ದಾವೆ ನೀವು ಅಪ್ಲಿಕೇಶನ್ ಕೂಡ ಸಬ್ಮಿಟ್ ಮಾಡ್ಬೋದು ಹಾಗಾಗಿ ಎಲ್ಲ ವಿದ್ಯಾರ್ಥಿಗಳು ಕೂಡ ಇದರ ಸದುಪಯೋಗ ಪಡ್ಕೊಳ್ಳಿ ಮತ್ತು ಅರ್ಜಿ ಸಲ್ಲಿಸಲಿಕ್ಕೆ ನಿಮ್ಗೆ ಬೇಕಾಗಿರ್ತಕ್ಕಂಥದ್ದು ಎಸ್ ಎಸ್ ಪಿ ಐ ಡಿ ಮೊಬೈಲ್ ನಂಬರು ಹಾಗೆ ಕಾಸ್ಟ್ ಇನ್ಕಮ್ ಸರ್ಟಿಫಿಕೇಟು ಮತ್ತು ಅದರ ಜೊತೆಗೆ ಯೂನಿವರ್ಸಿಟಿ ಶಿಶು ನಂಬರು ಕಾಲೇಜ್ ಸ್ಟಡಿ ಸರ್ಟಿಫಿಕೇಟು ಮಾರ್ಕ್ಸ್ ಕಾರ್ಡು ಕಾಂಟ್ಯಾಕ್ಟ್ ಅಡ್ರೆಸ್ ಇವೆಷ್ಟು ಇದ್ದಾದ್ರೆ ಸಾಕು ನಿಮ್ಗೆ ಆಟೋಮೆಟಿಕ್ಲಿ ಹಾಸ್ಟಲ್ಗೆ ಅರ್ಜಿನೂ ಸಲ್ಲಿಸಬಹುದು ಮತ್ತು ನಿಮ್ಮ ಎಲ್ಲಿ ಓದ್ತಾ ಇದ್ರೆ ಆ ಕಾಲೇಜ್ ಹತ್ರ ಯಾವ ಸುತ್ತಮುತ್ತಲು ಹಾಸ್ಟೆಲ್ಗಳಿದೆ ಅದರ ಲಿಸ್ಟ್ನ ಕೂಡ ತೆಗೆದುಕೊಳ್ಳಿ ಮತ್ತು ಎಸ್ ಟಿ ಕೆಟಗಿರಿ ಯಾರು ಇದ್ದಾರೆ ಅವರು ಕೂಡ ಅರ್ಜಿನ ಸ್ಟಾರ್ಟ್ ಮಾಡಿ ಅಪ್ಲಿಕೇಶನ್ ಕೂಡ ಸಬ್ಮಿಟ್ ಮಾಡಲಿಕ್ಕೆ ಇಲ್ಲಿ ನೋಡಿ ಫ್ರೆಂಡ್ಸ್ ನೀವು ಬಂದ್ಬಿಟ್ಟು ಪೋಸ್ಟ್ ಮೆಟ್ರಿಕ್ ಅಂತ ಕ್ಲಿಕ್ ಮಾಡಿ ಅಪ್ಲೈ ಸೊ ಇಲ್ಲಿ ನಿಮಗೆ ಏನಪ್ಪ ಅಂದರೆ ಅಪ್ಲಿಕೇಶನ್ ಕೂಡ ಓಪನ್ ಆಗುತ್ತೆ ಅಲ್ಲಿ ಅರ್ಜಿನ ಕೂಡ ಸಲ್ಲಿಸ್ಬೋದು ನೀವು ಸೊ ಹಾಗಾಗಿ ಅರ್ಜಿ ಸಲ್ಲಿಸಲಿಕ್ಕೆ ನಿಮಗೆ ಅಪ್ಲಿಕೇಶನ್ ಕೂಡ ಓಪನ್ ಮಾಡಿದ್ದು ಆಗಸ್ಟ್ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಕೂಡ ನಿಮಗೆ ಅಂದರೆ ಹಾಸ್ಟೆಲ್ ಅಪ್ಲಿಕೇಶನ್ ಸಲ್ಲಿ ಮಾಡಲಿಕ್ಕೆ ಅವಕಾಶ ಮಾಡಿ ನೀವು ಹಾಗಾಗಿ ಕೂಡಲೇ ನಿಮ್ಮದು ಹಾಸ್ಟೆಲ್ ಅಪ್ಲಿಕೇಶನ್ ಪೋರ್ಟಲ್ನ ಓಪನ್ ಮಾಡ್ಕೊಳ್ಳಿ ಮತ್ತು ಅದರ ಜೊತೆಗೆ ನಿಮ್ಮ ಎಲ್ಲ ಡಿಟೇಲ್ಸ್ನ ಕೂಡ ಹೇಳಿದ್ನಾಲ ಈಗ ಅವ್ನು ರೆಡಿ ಇಟ್ಕೊಂಡು ನೀವು ಎಸ್ ಎಸ್ ಪ್ಯಾಡಿನ ಡಿನ ತೊಗೊಂಡು ಲಾಗಿನ್ ಆಗಿ ಅಪ್ಲೈ ಫಾರ್ ಪೋಸ್ಟ್ ಮೆಟ್ರಿಕ್ ಅಂತ ಹೋಗಿ ನಂತರ ನಿಮಗೆ ಎಸ್ ಎಸ್ ಪಿ ಡಿ ಕೇಳುತ್ತೆ ಎಸ್ ಅಂತ ಕೊಟ್ಟು ಎಸ್ ಎಸ್ ಪಿ ಐ ಡಿ ಅಂತಂದರೆ ಎಸ್ ಎಸ್ ಪಿ ಡಿ 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 ನೋ ಅಂತ ಕೊಟ್ಟು ಎಸ್ ಎಸ್ ಪಿ ಐ ಡಿಗೆ ಆಧಾರ್ ಕಾರ್ಡ್ ನಂಬರ್ನ ಕೊಟ್ಟು ರಿಜಿಸ್ಟ್ರೇಷನ್ ಮಾಡಿಕೊಡಿ ನಂತರ ನಿಮ್ಮ ತಂದೆ ತಾಯಿ ಆಧಾರ್ ಕಾರ್ಡ್ ಡೀಟೇಲ್ಸ್ನ ಕೇಳುತ್ತೆ ಹಾಗೆ ಅವರ ಆಧಾರ್ ನಂಬರ್ ಕೊಡುತ್ತೆ ಮತ್ತು ಮೊಬೈಲ್ ನಂಬರಿಗೆ ಒಂದು ಒ ಟಿ ಪಿ ಕೂಡ ಬರುತ್ತೆ ಪ್ರೊಸೀಡ್ ಅಂತ ಕೊಡಿ ನಂತರ ನಿಮ್ಮ ಕ್ಯಾಪ್ಚರ್ ಕೊಡೋ ಎಂಟ್ರಿ ಮಾಡಿ ಸಬ್ಮಿಟ್ ಅಂತ ಕೊಡಿ ಅದಾದಮೇಲೆ ವಿದ್ಯಾರ್ಥಿಗಳ ಎಲ್ಲ ಪೇರೆಂಟ್ ಡೀಟೇಲ್ಸ್ನ ಎಂಟ್ರಿ ಮಾಡಿದ ಮೇಲೆ ಆಟೋಮೆಟಿಕ್ಲಿ ನಿಮಗೆ ಅಪ್ಲಿಕೇಶನ್ ಕೂಡ ಓಪನ್ ಆಗುತ್ತೆ ನಂತರ ನಿಮಗೆ ನಾಲ್ಕು ಸ್ಟೆಪ್ಸ್ಗಳು ಇರ್ತವೆ ನಾಲ್ಕು ಸ್ಟೆಪ್ನ ಕಂಪಲ್ಸರಿಯಾಗಿ ನೀವು ಫಿಲ್ ಮಾಡ್ಕೊಬೇಕಾಗುತ್ತೆ ಫಿಲ್ ಮಾಡ್ಕೊಂಡ ನಂತರ ಆಟೋಮೆಟಿಕ್ಲಿ ಎಲ್ಲ ಡೀಟೇಲ್ಸ್ಗೂ ಬರ್ತಾ ಹೋಗುತ್ತೆ ಹಾಗೆ ಪ್ರಿಯಾರಿಟಿ ಹಾಸ್ಟೆಲ್ ಡಿಟೇಲ್ಸ್ನ ಕೂಡ ಎಂಟ್ರಿ ಮಾಡ್ತಾ ಹೋಗಬೇಕಾಗುತ್ತೆ ಒಂದು ಸಾರಿ ಹಾಸ್ಟೆಲ್ ಡಿಟೇಲ್ಸ್ನ ಎಂಟ್ರಿ ಮಾಡ್ತಾ ಹೋದ್ರಂದರೆ ಆಟೋಮೆಟಿಕ್ ನಿಮಗೆಲ್ಲ ಡೀಟೇಲ್ಸ್ಗಳು ಬರ್ತಾ ಹೋಗುತ್ತೆ ಫೈನಲ್ ನೀವೇನು ಮಾಡೋದಂದರೆ ಅಪ್ಲೈ ಫಾರ್ ಹಾಸ್ಟೆಲ್ ಅಂತ ಕೊಟ್ಬಿಟ್ಟು ಎಲ್ಲ ಡೀಟೇಲ್ಸ್ಗಳು ಬೇಸಿಕ್ ಡೀಟೇಲ್ಸ್ಗಳು ಸ್ಟಡಿ ಕ್ಯಾಸ್ಟ್ ಡೀಟೇಲ್ಸ್ಗಳು ಸ್ಟೂಡೆಂಟ್ ಅಕಾಡೆಮಿಕ್ ಡೀಟೇಲ್ಸ್ಗಳು ಹಾಸ್ಟೆಲ್ ಡೀಟೇಲ್ಸ್ಗಳು ಪ್ರಿವಿ ಆ್ಯಂಡ್ ಫೈನಲ್ ಸಬ್ಮಿಟ್ಗೆ ಹೋಗಬೇಕಾಗುತ್ತೆ ಸೊ ಹಾಗಾಗಿ ಒಂದೊಂದು ಸ್ಟೆಪ್ನಲ್ಲಿ ಎಲ್ಲ ವಿದ್ಯಾರ್ಥಿಗಳ ಡೀಟೇಲ್ಸ್ನ ಕೂಡ ನೋಡ್ತಾ ಹೋಗ್ಬೋದು ನೀವು ಹಾಗೆ ಎಲ್ಲ ನಿಮ್ಮ ಡೇಟ್ ಆಫ್ ಬರ್ತು ಇಯರ್ ಆಫ್ ಪಾಸ್ ಎಲ್ಲಿ ಆಗಿದ್ರೆ ಯಾವ ಯೂನಿವರ್ಸಿಟಿ ಮತ್ತು ಏನು ಕೆಟಗರಿ ಇದೆ ಕ್ಯಾಸ್ಟ್ ಏನಿದೆ ಇನ್ಕಮ್ ಏನಿದೆ ಸೊ ಎಲ್ಲ ಡೀಟೇಲ್ಸ್ಗಳು ಓಪನ್ ಆಗ್ತಾ ಹೋಗುತ್ತೆ ಟಿ ಕ್ಯಾಟಗರಿ ವಿದ್ಯಾರ್ಥಿಗಳು ಎರಡು ಲಕ್ಷ ರೂಪಾಯಿ ಒಳಗಡೆ ಇನ್ಕಮ್ ಲಿಮಿಟರ್ ಬೇಕಾಗುತ್ತೆ ಸೊ ಅಂಥ ಒಂದು ವಿದ್ಯಾರ್ಥಿಗಳು ಅರ್ಜಿನ ಕೂಡ ಸಲ್ಲಿಸ್ಬೋದು ಅದಾದಮೇಲೆ ಹಾಸ್ಟೆಲ್ ಪ್ರಿಯಾರಿಟಿ ನಂಬರ್ಸ್ ಕೂಡ ತೊಗೊಳುತ್ತೆ ಹಾಗೆ ಮೊಬೈಲ್ ನಂಬರ್ ಕೂಡ ಅಪ್ಡೇಟ್ ಮಾಡ್ಬೋದು ಸೊ ಎಲ್ಲ ಡೀಟೇಲ್ಸ್ನ ಕೂಡ ಕೂಡಲೇ ನೀವು ಎಂಟ್ರಿ ಮಾಡ್ಕೊಳ್ಳಿ ಹಾಗೆ ಸ್ಟೆಪ್ ಡೀಟೇಲ್ಸ್ನ ಹೋಗಿ ಅಕಾಡೆಮಿ ಡೇಸ್ನ ಎಂಟ್ರಿ ಮಾಡಿಕೊಂಡು ಅದಾದಮೇಲೆ ತಾಲೂಕು ಯಾವುದು ಡಿಸ್ಟಿಕ್ ಯಾವುದು ನಿಮ್ಮ ಡೀಟೇಲ್ಸ್ಗಳು ಏನು ಯೂನಿವರ್ಸ್ಟೇಷನ್ ನಂಬರ್ ಏನು ಸಿ ಬಿ ಎಸ್ ಸಿ ಐ ಸಿ ಎಸ್ ಸಿ ಎಲ್ಲ ಬೋರ್ಡ್ಗಳನ್ನು ಕೂಡ ಡೀಟೇಲ್ಸ್ನ ತಗೊಂಡು ನಂತರ ನೀಟೇಲ್ಸ್ನ ಹಾಕಿದ ಮೇಲೆ ನಿಮಗೆ ಈ ಥರ ಹಾಸ್ಟೆಲ್ ಡೀಟೇಲ್ಸ್ಗಳು ಈ ಥರ ಮೆರಿಟ್ ಲಿಸ್ಟ್ಗಳು ಬರ್ತಾ ಹೋಗುತ್ತೆ ಸೆಲೆಕ್ಟ್ ಪ್ರಿಯಾರಿಟಿ ನಂಬರ್ ಒನ್ ಟೂ ತ್ರೀ ಫೋರ್ ಎಷ್ಟು ಡಿಸ್ಟೆನ್ಸ್ ದೂರ ಇದೆ ಅದು ಆಟೋಮೆಟಿಕ್ಲಿ ತೊಗೊಳುತ್ತೆ ನೀವು ಹಾಸ್ಟೆಲ್ ಸೆಲೆಕ್ಟ್ ಮಾಡ್ಕೊಂಡಾಗ ಸೊ ಅದಾದಮೇಲೆ ಹಾಸ್ಟೆಲ್ ನಂಬರ್ ತೊಗೊಂಡ ಮೇಲೆ ನಿಮ್ದು ಈ ಥರ ಪ್ರಿಯಾರಿಟಿ ಬರುತ್ತೆ ಫೈ ಪ್ರೀ ವ್ಯಂಡ್ ಫೈನಲ್ ಸಬ್ಮಿಟ್ನಲ್ಲಿ ಎಲ್ಲ ಡಿಟೇಲ್ಸ್ನ ಕೂಡ ನೀವು ಚೆಕ್ ಮಾಡಿಕೊಂಡು ಫೈನಲಿ ಸಬ್ಮಿಟ್ ಮಾಡ್ಕೋಬೋದಾಗಿದೆ ಫ್ರೆಂಡ್ಸ್ ಹಾಗಾಗಿ ಇನ್ನೂ ಆಗ್ತಾರೆ ಯಾರಾದರೂ ಹಾಸ್ಟೆಲ್ ಡೀಟೇಲ್ಸ್ ಅರ್ಜಿ ಸಲ್ಲಿಸ್ತಾ ಇದ್ದಾರೆ ಕೂಡಲೇ ಡಿಟೇಲ್ಸ್ನ ಕೂಡ ನೋಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ಕೂಡ ಇನ್ಫಾರ್ಮ್ ಮಾಡಿ ಹಾಸ್ಟೆಲ್ ಡೀಟೇಲ್ಸ್ ಅಪ್ಲಿಕೇಶನ್ ಕೂಡ ಓಪನ್ ಆಗಿದೆ ಸೊ ಹಾಗಾಗಿ ಇದೊಂದು ಬಿಗ್ ಅಪ್ಡೇಟ್ ಅಂತಲೇ ತಿಳಿಸ್ಕೊಡ್ತೇನೆ ಸಾಕಷ್ಟು ವಿದ್ಯಾರ್ಥಿ ವಿದ್ಯಾರ್ಥಿಗಳು ಇದ್ದರು ಸರ್ ಅಷ್ಟು ಅಪ್ಲಿಕೇಶನ್ ಓಪನ್ ಆಗಿದೆ ಏನಂತ ಹಾಗಾಗಿ ಎಷ್ಟು ಕೆಟಗಿಯವರು ಓಪನ್ ಆಗಿದೆ ಇದೊಂದು ಬಿಗ್ ಅಪ್ಡೇಟ್ ಅಂತ ತಿಳಿಸ್ಕೊಡ್ತಾನೆ ಲೇಟೆಸ್ಟ್ ಆಗಿರ್ತಕ್ಕಂಥ ಎಲ್ಲ ಅಪ್ಡೇಟ್ಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಫೈನಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ